ಸ್ಮಶಾನಗಳ ಮುಂದೆ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ನಿಂತಿವೆ ಮೇಡಿ ಅಗ್ರಹಾರದಲ್ಲಿ ನಿನ್ನೆ ಒಂದೇ ದಿನ ಇಪ್ಪತ್ತೈದು ಮೃತದೇಹಗಳನ್ನ ಸುಡಲಾಗಿದೆ ಬೆಂಗಳೂರಿನಲ್ಲಿ ಸೋಂಕಿನ ಸುನಾಮಿ ಹೇಳ್ತಾ ಇದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಅಂತ್ಯಕ್ರಿಯೆಯನ್ನ ಶುರು ಮಾಡಿದ್ದಾರೆ ಮೇಡಿ ಅಗ್ರಹಾರದಲ್ಲಿ ಯಲಹಂಕದ ಮೇಡಿ ಅಗ್ರಹಾರದ ಚಿತಾಗಾರದ ಮುಂಭಾಗ ಆಂಬುಲೆನ್ಸ್ಗಳು ಸಾಲುಗಟ್ಟಿ ನಿಂತಿವೆ ಮೃತ ಸೋಂಕಿತರ ಮೃತದೇಹ ಅಂತ್ಯಕ್ರಿಯೆಗಾಗಿ ಸಾಲು ಸಾಲು ಆಂಬುಲೆನ್ಸ್ಗಳು ಇರುವುದನ್ನು ನೀವು ಗಮನಿಸಬಹುದಾಗಿದೆ ನಿನ್ನೆ ಒಂದೇ ದಿನಕ್ಕೆ ಇಪ್ಪತ್ತೈದು ಕೋವಿಡ್ ಮೃತದೇಹಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಅಂತ್ಯಕ್ರಿಯೆ ಆರಂಭವಾಗಿದೆ ಬೆಳಗ್ಗೆಯಿಂದಲೇ ಕೂಡ ಚ್ಯುತಾಗಾರದಲ್ಲಿ ಸಾಲು ನಿಂತಿರುವಂತಹ ಆಂಬ್ಯುಲೆನ್ಸ್ಗಳನ್ನು ಕಾಣಬಹುದು ಇತ್ತ ಪೀಣ್ಯ ಚ್ಯುತಾಗಾರದಲ್ಲೂ ಕೂಡ ಆಂಬ್ಯುಲೆನ್ಸ್ಗಳ ಸಾಲು ಒಂದು ಕಡೆಯಲ್ಲಿ ಕೋವಿಡ್ ಸೋಂಕಿತರ ಅಂತ್ಯಕ್ರಿಯೆ ವಿಳಂಬವಾಗ್ತಾ ಇದೆ ಸೊ ಹಾಗಾಗಿ ತುಂಬಾ ಹೊತ್ತುಗಳ ಕಾಲ ಆಂಬ್ಯುಲೆನ್ಸ್ ನಲ್ಲಿ ಅಂತ್ಯಕ್ರಿಯೆಗಾಗಿ ಹೊತ್ತು ತಂದಿರುವಂತಹ ಮೃತದೇಹಗಳನ್ನು ಕಾಯಿಸುವಂತಹ ಪರಿಸ್ಥಿತಿಯಾಗಿದೆ ಆ ಅಂತ್ಯಕ್ರಿಯೆ ಎಷ್ಟೊತ್ತಿಗಾಗುತ್ತೋ ಅಂತ ಕುಟುಂಬಸ್ಥರು ಅಂತ ಚಿತಾಗಾರಗಳ ಮುಂದೆ ಕಾದು ಕಾದು ಸುಸ್ತಾಗಿ ಹೋಗ್ತಾ ಇದ್ದಾರೆ ಟೋಕನ್ ವ್ಯವಸ್ಥೆಗಳನ್ನು ಮಾಡಿದಾರಾದರೂ ಕೂಡ ವಿಪರೀತವಾಗಿ ಕೋವಿಡ್ ಸಾವಿನಿಂದ ಅಂತ್ಯಕ್ರಿಯೆಗೆ ಬಂದಿರುವಂತಹ ಸಾವುಗಳ ಮೃತದೇಹಗಳೇನಿದೆ ಅತಿ ಹೆಚ್ಚೆಚ್ಚು ಕಾಣಬಹುದಾಗಿದೆ ಹಾಗಾಗಿ ಒಂದೊಂದೇ ದಿನಕ್ಕೆ ಇಪ್ಪತ್ತೈದು ಮೃತದೇಹಗಳ ಅಂತ್ಯಕ್ರಿಯೆ ಮಾಡಬೇಕು ಅಂತ ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಚಿತಾಗಾರಗಳಲ್ಲಿ ಅಂತ್ಯಕ್ರಿಯೆ ಪ್ರಾರಂಭ ಆಗಿರುವುದನ್ನು ಕೂಡ ಗಮನಿಸಬಹುದಾಗಿದೆ ಪೀಣ್ಯ ಚಿತಾಗಾರದ ಮುಂಭಾಗ ಕೂಡ ಇದೇ ರೀತಿಯಾದಂತಹ ದೃಶ್ಯ ಸಾಲುಗಟ್ಟಿ ನಿಂತಿವೆ ಆಂಬುಲೆನ್ಸ್ಗಳು ಮೇಡಿ ಅಗ್ರಹಾರದ ದೃಶ್ಯವನ್ನು ಕೂಡ ನಿಮಗೆ ಒಂದು ಭಾಗದಲ್ಲಿ ತೋರಿಸ್ತಾ ಇದ್ದೀವಿ ಬೆಳಗ್ ಬೆಳಗ್ಗೆ ಬಂದು ಆಂಬುಲೆನ್ಸ್ಗಳು ಒಂದರಿಂದ ಒಂದು ಒಂದರಿಂದ ಒಂದು ನಿಂತ್ಕೊಳ್ತಾ ಇರೋದನ್ನ ಗಮನಿಸಬಹುದು ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ ಆ ಅಂತ್ಯ ಸಂಸ್ಕಾರ ಅನ್ನುವಂತಹ ಪ್ರಶ್ನೆ ಕುಟುಂಬಸ್ಥರದಾಗಿದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳು ನಿಂತ್ಕೊಂಡ್ಬಿಟ್ಟಾಗ ನಮ್ಮವರ ಅಂತ್ಯ ಸಂಸ್ಕ್ರಿಯೆ ಅಂತ್ಯ ಸಂಸ್ಕಾರ ಯಾವಾಗತ್ತಪ್ಪ ಅಂತ ಎದುರು ನೋಡ್ತಾ ಇರುವಂತಹ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಒಂದೇ ದಿನಕ್ಕೆ ಒಂದೊಂದು ಚಿತಾಗಾರಗಳ ಮುಂದೆ ಹದಿನೈದು ಇಪ್ಪತ್ತು ಮೃತದೇಹಗಳು ಬಂದ್ ನಿಂತ್ಕೊಳ್ತಾ ಇವೆ ಇದು ಪೀಣ್ಯ ಮತ್ತು ಮೇಡಿ ಅಗ್ರಹಾರದ ಚಿತ್ರಣ